ಫಸ್ಟ್ ಸೀಡ್ ಗೇಮ್ನಲ್ಲಿ ಹಾಕೊಂಬಿಟ್ಟು ಒಂದು ಆಟೋ ಗಣೇಶನ್ ಹಾಕೊಂಬಿಟ್ಟು ನಾನು ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂಥದ್ದು ಅವ್ರ ತೋಕನ ಫುಲ್ ರಿಯಲಿಸ್ಟಿಕ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಡೇ. ಎಲ್ಲರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ನಿಮಗೆ ಗಣೇಶ ಚತುರ್ಥಿ ಸ್ಪೆಷಲ್ ಮೋಡ್ ತೊಗೊಂಬಂದಿರುವಂಥದ್ದು. ಸೊ ಆಟೋದಲ್ಲಿ ಗಣೇಶ ಗುಡು ಗೊತ್ತಲ್ಲ ರಿಯಲ್ ಲೈಫಲ್ಲಿ. ಸೊ ಈ ಒಂದು ಆಟೋದಲ್ಲಿ ಗಣೇಶನ ಯಾವ ರೀತಿ ನಮ್ಮ ಗೇಮಲ್ಲಿ ಡೌನ್ಲೋಡ್ ಮಾಡೋದು, ಸೊ ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡೋಕ್ಕೋಬೇಡಿ. ತುಂಬ ಚೆನ್ನಾಗಿರುವಂಥ ಆಟೋ ಮೋಡ್ ಇರ್ತಕ್ಕನ ಮೂರು ಗಾಲಿ ಆಟೋ, ಅದರಲ್ಲಿ ಗಣೇಶ ಎಲ್ಲ ಇರುವಂಥದ್ದು. ಸೊ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡೋದಂತ ತಿಳಿಸ್ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೋಬೇಡಿ ಗುರು. ಇವತ್ತು ಗಣೇಶ ಹಬ್ಬ ಇದೆ, ಎಲ್ಲರೂ ಕೂಡ ಹಾಕೊಂಬಿಟ್ಟು ಎಂಜಾಯ್ ಮಾಡಿ, ಪ್ಲೇ ಮಾಡಿ, ತುಂಬ ಚೆನ್ನಾಗಿರುವಂಥದ್ದಾಗಿರುತ್ತೆ. ಓಕೆ, ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಕಾಣ್ತೀವಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಟ್ಟು ಗಂಟೆ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಅದಕ್ಕೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗುರು, ನೋಡ್ತಾ ಇರಲಿ, ನಾನು ಪ್ಲೇ ಮಾಡ್ತಾ ಇದ್ದೀನಿ. ನಮ್ಮ ಬಸ್ಸೀಡ್ ಗೇಮ್ನಲ್ಲಿ ಹಾಕೊಂಬಿಟ್ಟು ಒಂದು ಆಟೋ ಗಣೇಶನ ಹಾಕೊಂಬಿಟ್ಟು ನಾನು ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂಥದ್ದು ಅವ್ರ ತೋಕನ ಫುಲ್ ರಿಯಲಿಸ್ಟಿಕ್ ಗುರು. ನೋಡ್ತಾ ಇರಲ್ಲ, ನಮ್ಗೆ ಎರಡು ಹುಡುಗರು ಮತ್ತು ಹಿಂದೆ ಬ್ಯಾಕ್ ಸೈಡ್ ನೋಡ್ತಾ ಇರಲ್ಲ ಗಣೇಶ ಗುರು. ಗಣೇಶ ಮಾತ್ರ ಫುಲ್ ರಿಯಲಿಸ್ಟಿಕ್ ಅಂತ ಹೇಳ್ಬೋದು ಗುರು. ನೋಡ್ತಾ ಇರಲ್ಲ, ಮುಂದೆ ನಮಗೆ ಬಾಳೆ ಗೊಣೆ ಎಲ್ಲ ಕೂಡ ಕಟ್ಟಿರುವಂಥದ್ದು ಆಟೋಗೆಲ್ಲ ಫುಲ್ ರಿಯಲಿಸ್ಟಿಕ್ ಗುರು. ಸೇಮ್ ರಿಯಲ್ ಲೈಫಲ್ಲಿ ಕೂಡ ನಿಮಗೆ ಆಟೋ ಗಣೇಶನ ತೊಗೊಂಬರ್ಬೇಕಾದ್ರೆ ಎಲ್ಲ ಕೂಡ ಇದೇ ರೀತಿ ಮಾಡಿರ್ತಾರೆ. ಮತ್ತು ಹುಡುಗರನ್ನೆಲ್ಲ ಹಿಂದೆ ಕೂಡಿಸಿದ್ದಾರೆ, ನೋಡ್ತಾ ಇರಲ್ಲ. ಮತ್ತು ಲೈಟಿಂಗ್ಸು ಎಲ್ಲ ಕೂಡ ನೀಟಾಗಿ ಮಸ್ತಾಗಿದೆ ಅಂತ ಹೇಳಿ ಗುರು, ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೋಬೇಡಿ. ಸೊ ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ನಮ್ಮ ಗೇಮಲ್ಲಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಹೊಸಬ್ರು ಯಾರೆಲ್ಲ ಗೇಮ್ ಡೌನ್ಲೋಡ್ ಮಾಡಲಿಲ್ಲ ಅಂದರೆ, ಸೊ ನಿಮಗೂ ಕೂಡ ಗೇಮ್ ಯಾವುದಂತ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ವಿಡಿಯೋನ ಪೂರ್ತಿ ನೋಡಿ, ನೀವು ಕೂಡ ಈ ಒಂದು ವಿಡಿಯೋ ಪೂರ್ತಿ ನೋಡ್ಬಿಟ್ಟು ಆಟೋ ಗಣೇಶನ ಹಾಕೊಂಬಿಟ್ಟು ಸೊ ನಿಮ್ಮ ಗೇಮ್ನಲ್ಲಿ ನೀವು ಕೂಡ ಎಂಜಾಯ್ ಮಾಡಿ. ಫುಲ್ ಕದರ್ ಆಗಿರುವಂಥ ಗುರು, ನೋಡ್ತಾ ಇರಲಿ ನಮ್ಗೆ ಯಾವ ರೇಂಜಿಗಿದೆ ಗುರು. ಮತ್ತು ನೈಟ್ ಮೋಡಲ್ಲಿ ಫುಲ್ ಬಂಪರ್ ಆಗಿ ಕಾಣುತ್ತೆ. ಓಕೆ, ನೈಟ್ ಮೋಡಲ್ ನೋಡೋಣ ಬನ್ನಿ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು. ಸೊ ನೈಟ್ ಮೋಡಲ್ ನೋಡ್ತಾ ನಮಗೆ 6GB ಲೈಟಿಂಗ್ ಎಲ್ಲ ಇರುವಂಥದ್ದು, ಯಾಕಂದ್ರೆ ಮುಂದೆ 6GB ಲೈಟಿಂಗ್ಸ್ ಎಲ್ಲ ಒಂದೇ ಒಂದು ಇರುವಂಥದ್ದು. ನಮಗೆ ರೆಡ್ ಕಲರು ಒಂಥರ ಗ್ರೀನ್ ಕಲರ್ ಎಲ್ಲ ಬರುವಂಥದ್ದು, ನಮಗೆ ಲೈಟ್ ಎಲ್ಲ Y4 ಮತ್ತು ನಿಮಗೆ ಮುಂದೆ LED ಲೈಟಿಂಗ್ಸ್ ಇಲ್ಲ. ಆ ಒಂದು ಡಿಂಪಲ್ ಲೈಟ್ ಎಲ್ಲ ಆನ್ ಮಾಡಿದ್ರೆ ನಿಮಗೆ Y4 ಸ್ಪೀಡಲ್ಲಿ ಹಾಕಿದ್ರೆ ನಿಮಗೆ ಮುಂದೆ ಲೈಟಿಂಗ್ಸ್ ಎಲ್ಲ ಎರಡು ಥರ ಲೈಟ್ ಬರುತ್ತೆ ಅಷ್ಟೇ, ಗಣೇಶ ಮೇಲೆ ಬೀಳುತ್ತೆ, ಕಾಣಿಸೇ ಇಲ್ಲ. ಫುಲ್ ಚೆನ್ನಾಗಿರುವಂಥದ್ದು ಅವ್ರ ತೋಕನ, ನೀವು ಕೂಡ ಹಾಕೊಂಬಿಟ್ಟು ಪ್ಲೇ ಮಾಡಿ ನೋಡ್ತಾ ಇರಲ್ಲ. ಸೊ ಬನ್ನಿ, ತುಂಬ ಲೇಟ್ ಮಾಡಬೇಡ. ಈ ಒಂದು ಗಣೇಶನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಸೊ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ತಿಳಿಸ್ಕೊಡ್ತೀನಿ. ಆಲ್ರೆಡಿ ಇದು ರೀಸೆಂಟಾಗಿ ರಿಲೀಸ್ ಆಗಿಲ್ಲ ಗುರು, ಆಲ್ರೆಡಿ ಒಂದು 3-4 ವರ್ಷ ಆಯಿತು ಈ ಒಂದು ಆಟೋ ರಿಲೀಸ್ ಆಗಿಬಿಟ್ಟು, ಆವಾಗ ರಿಲೀಸ್ ಆಗಿದೆ. ಸೊ ಯಾವಾಗ ರಿಲೀಸ್ ಆದರೆ ಏನು ಗುರು, ಗಣೇಶ ಹಬ್ಬ ಬಂತಾನೆ, ಹಾಕೊಂಬಿಟ್ಟು ಎಂಜಾಯ್ ಮಾಡಿರಿ ಅಷ್ಟೇ. ಆಲ್ರೆಡಿ ನಿನ್ನೆ ಮೊನ್ನೆ ಏನೋ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಗುರು, ಗಣೇಶ ಅಂದರೆ ವಿಡಿಯೋ ಮಾಡಿದ್ದೀನಿ, ಅದು ದೊಡ್ಡ ಗಣೇಶ ಗುರು, ಟ್ರಕ್ಕಲ್ಲಿ ಗಣೇಶ ಗುರು, ಈಚರ ಟ್ರಕ್ಕಲ್ಲಿ ಗಣೇಶ, ನಿಮ್ಗೆ ಅದು ಬೇಕಂದರೆ. ಸೊ ವಿಡಿಯೋ ಮಾಡಿದ್ದೀನಿ, ಚಾನಲ್ ಇದೆ, ಚೆಕ್ಔಟ್ ಮಾಡಿ. ಇಲ್ಲಾಂದರೆ ಈ ವಿಡಿಯೋ ಪೂರ್ತಿ ನೋಡಿ, ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ನಿಮಗೆ. ಆ ಗಣೇಶ ಬೇಕಂದರೆ ಅದನ್ನು ಡೌನ್ಲೋಡ್ ಮಾಡಿಕೊಡಿ, ಈ ಗಣೇಶ ಬೇಕಂದರೆ ಈ ಗಣೇಶನ ಡೌನ್ಲೋಡ್ ಮಾಡಿ. ನಮ್ಮ ಬಸ್ಸೀಡ್ ಗೇಮ್ನಲ್ಲೇ ಇವೆರಡೇ ಕೂಡ, ಇವೆರಡು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇನ್ನೂ ಮಾಡಿಲ್ಲ. ಇವೆರಡೂ ಕೂಡ ನೀಟಾಗಿ ರೆಡಿ ಮಾಡಿದಂಥ ಫುಲ್ ರಿಯಲಿಸ್ಟಿಕ್ ಆಗಿದೆ ಅಂದರೆ ಆಟೋ ಗಣೇಶದಲ್ಲಿ ಇರುವಂಥಲ್ಲ, ಇದು ಫುಲ್ ರಿಯಲಿಸ್ಟಿಕ್ ಆಗಿದೆ. ಅದು ಇನ್ನೊಂದು ಟ್ರಕ್ ಗಣೇಶ ಇದೆಲ್ಲ, ಅದು ಕೂಡ ರಿಯಲಿಸ್ಟಿಕ್ ಆಗಿದೆ, ಸ್ವಲ್ಪ ಜಾಸ್ತಿ ಏನಿಲ್ಲ. ಬಟ್ ನಿಮ್ಗೆ ಯಾವ್ದು ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಅದು ಕೂಡ ವಿಡಿಯೋ ಮಾಡಿದ್ದೀನಿ ನಾನು. ಸೊ ಇದು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ತುಂಬ ಚೆನ್ನಾಗಿದೆ, ನೋಡ್ತಾ ಇರಲ್ಲ. ಓಕೆ ಬನ್ನಿ, ತುಂಬ ಲೇಟ್ ಮಾಡೋದ್ಬೇಡ, ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಓಕೆ ಗುರು, ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಗಣೇಶ ಚತುರ್ಥಿ ಸ್ಪೆಷಲ್ ಆಟೋ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇರೋ ಒಂದು ಚಾನಲ್ ಓಪನ್ ಆಗುತ್ತೆ. ಸೊ ನಾವು ಇಲ್ಲಿಂದ ಈ ಒಂದು ಆಟೋ ಮೋಡ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಆಟೋ ಮೋಡ್ಗೆ ಪಾಸ್ವರ್ಡ್ ಇರುವಂಥದ್ದು. ಸೊ ಪಾಸ್ವರ್ಡ್ ನಿಮಗೆ ಇವರೋ ವಿಡಿಯೋದಲ್ಲಿ ಪೂರ್ತಿ ನೋಡಿ ಪಾಸ್ವರ್ಡ್ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಒಂದು ಇಂಟ್ ಕೊಟ್ಬಿಡ್ತೀನಿ ನೋಡಿ, 2:07 ಪಾಸ್ವರ್ಡ್ ಬರುತ್ತೆ ಗುರು. ನಾವು ಇವಾಗ ನಿಲ್ಲಿಸಿದ್ದಿಲ್ಲ ವಿಡಿಯೋಸ್, ಇಲ್ಲಿಗೆ ಪಾಸ್ವರ್ಡ್ ಬರುತ್ತೆ. 3 ಲೆಟರ್ ಇರುವಂಥದ್ದು ಪಾಸ್ವರ್ಡ್, 3 ಲೆಟರ್ ಬಿಟ್ಟರೆ ಮತ್ತೆ ಹೆಚ್ಚಿಗೆ ಇಲ್ಲ. ನೀವು ಪಾಸ್ವರ್ಡ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾವು ಮುಂದೆ ಎಲ್ಲ ಹಾಕ್ಬೇಕಂತ ಹೇಳ್ತೀನಿ. ಯಾಕನ ಇವರ ವಿಡಿಯೋದಲ್ಲಿ 2:07 ಪಾಸ್ವರ್ಡ್ ಬರುತ್ತೆ, ಪಾಸ್ವರ್ಡ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇವಾಗ ನೆಕ್ಸ್ಟ್ ನೀವು ಅವರ ವಿಡಿಯೋ ಕಾಣ್ತಿಲ್ಲ, ಸೊ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ತೇಡ ಮೋರ್ ಅಂತ ಇರುತ್ತೆ, ಸೊ ಮೋರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ತೇಡ ಬನ್ನಿ. ಇಲ್ಲಿ ನೋಡ್ತಾ ಇರೋದು ಮೋಡ್ ಲಿಂಕ್ ಅಂತ ಕಾಣಿಸ್ತಾ ಇಲ್ಲ, ಸೇರ್ ಮೋಡ್ಸ್ನ ಲಿಂಕ್ ಇರುವಂಥದ್ದು. ಸೊ ಈ ಒಂದು ಮೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಇವಾಗ. ಸೊ ಆ ಒಂದು ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೇರ್ ಮೋಡ್ಸಿಂದ ಲಿಂಕ್ ಓಪನ್ ಆಗುತ್ತೆ, ಈಸಿ ಡೌನ್ಲೋಡ್ ಆಗುತ್ತೆ. ಯಾಕನ ಈ ರೀತಿ ಓಪನ್ ಆದ ತಕ್ಷಣ ನೋಡ್ತಾ ತಗಡೆ ಕಾಣಿಸ್ತಿಲ್ಲ, ಕ್ರಿಯೇಟಿವ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಥರ ವೈಟಾಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಇಲ್ಲಾಂದರೆ ಇಮಿಡಿಯೇಟ್ಲಿ ಡೌನಿಂಗ್ ಹಾಕಿ ಸ್ಟಾರ್ಟ್ ಆಗುತ್ತೆ.
ಪೂರ್ತಿ ಬ್ಯಾಕ್ ಬಂತಂದರೆ ಇನ್ನೊಂದ್ಸಲಿ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತದೆ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತರ್ಡ್ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಬ್ಯಾಕ್ ಬಂದ ತಕ್ಷಣ ನಮಗೆ ಇಲ್ಲಿ ನೋಡ್ತಾ ಇರೋ ಸೆಕೆಂಡ್ಸ್ ಓಡ್ತಿದೆ, 5 seconds ಓಡುತ್ತೆ, 0 ಗಂಟೆ ಕಾಯಿರಿ. 0 ಆದಮೇಲೆ ನಮಗೆ ಇಲ್ಲಿ ಡೌನ್ಲೋಡ್ ಲಿಂಕ್ ಎಸ್ ಡಿ ಅಂತ ಬರುತ್ತೆ. ಸೊ ನೀವು ಡೌನ್ಲೋಡ್ ಲಿಂಕ್ ಎಸ್ ಡಿ ಮೇಲೆ ಕ್ಲಿಕ್ ಮಾಡಿ. ಈ ಥರ ವೈಟ್ ಆಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಒಂದು ಬ್ಯಾಕ್ ಬಂದ ತಕ್ಷಣ ಒಂದು ಸ್ವಲ್ಪ ವೈಟ್ ಮಾಡಿ ಹೋಗೋಣ, ಇಲ್ಲಾಂದ್ರೆ ಇನ್ನೊಂದ್ಸಲಿ ಬ್ಯಾಕ್ ಬನ್ನಿ. ಇನ್ನೊಂದ್ಸಲಿ ಬ್ಯಾಕ್ ಬಂದ ತಕ್ಷಣ ನೋಡ್ತಾ ಇರೋದು ತಡೆ ಸ್ಟಾರ್ಟ್ ಡೋರ್ ಅಂತ ಬರುತ್ತೆ. ಸೊ ನೀವು ಸ್ಟಾರ್ಟ್ ಡೋರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ವೈಟಾಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಇನ್ನೊಂದ್ಸಲಿ ಸ್ಟಾರ್ಟ್ ಡೋರ್ ಅಂತ ಬರುತ್ತೆ. ಸೊ ಇನ್ನೊಂದ್ಸಲಿ ಸ್ಟಾರ್ಟ್ ಡೋರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದ್ಸಲಿ ಬ್ಯಾಕ್ ಬನ್ನಿ, ಇನ್ನೊಂದ್ಸಲಿ ಸ್ಟಾರ್ಟ್ ಡೋರ್ ಮೇಲೆ ಕ್ಲಿಕ್ ಮಾಡಿ. ಇಮ್ಮಿಡಿಯೇಟ್ಲಿ ನೋಡ್ತಾ ಇರೋದು ಮೋಡ್ ಫೈಲು ಮೇಲೆ ಡೌನ್ಲೋಡಿಂಗ್ ಆಗೋದು ತೋರಿಸ್ತದೆ. ಈ ಒಂದು ಆಟೋ ಫೈಲ್ನ ನೀವು ಪೂರ್ತಿ ಡೌನ್ಲೋಡ್ ಮಾಡೋಕ್ಕಾಗುತ್ತೆ, ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಪೂರ್ತಿ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಇವಾಗ ಜಡತ್ರಪ್ ಅಪ್ಲಿಕೇಶನ್ ಓಪನ್ ಮಾಡಿ. ಓಕೆನ? ಓಕೆ, ಜಡತ್ರಪ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇರುತ್ತೆ ಹೋಮ್ ಪೇಜಿಗೆ ಬರ್ತೀವಿ. ಇಲ್ಲಿ ನಮಗೆ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ ಹೋಮ್ ಪೇಜಲ್ಲಿ. ಇದು ಒಂದೊಂದ್ಸಲಿ ಮೇಲೆ ಇರುತ್ತೆ, ಒಂದ್ಸಲಿ ತರ್ಡ್ ಇರುತ್ತೆ. ನೀಟಾಗಿ ಎಲ್ಲಿ ಬಂದ್ಬಿಟ್ಟು ಹುಡುಕಾಡ್ಬಿಟ್ಟು ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡಿ. ಓಕೆನ? ನೆಕ್ಸ್ಟ್ ನಮಗೆ ಮೇಲೆ ಸರ್ಚ್ ಪಕ್ಕ 3 ಚುಕ್ಕೆ 3 ಲೈನ್ ಕಾಣ್ತಿದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ, ಡೇಟ್ ಅಂತ ಕಾಣಿಸ್ತಿಲ್ಲ. ಸೊ ಈ ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡಿ, ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟಿಗೆ ಬನ್ನಿ. ಲಾಸ್ಟಿಗೆ ಬಂತಲ್ಲಿ ನೋಡ್ತಾರ ಬದಲಿ ಆಟೋ ಅಂತ ಕಾಣಿಸಿಲ್ಲ. ಸೊ ಆರೆಂಜ್ ಕಲರ್ ಫುಲ್ ಇದೇ ಇರುತ್ತೆ ನಮ್ಮ ಗಣೇಶನ್ ಮೋಡು. ಸೊ ಸಿಂಪಲಾಗಿ ಒಂದು ಆರೆಂಜ್ ಕಲರ್ ಫುಲ್ ಇದೆ, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತ ಸೆಕೆಂಡ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಓಕೆನಾ? ಓಕೆ, ನೋಡ್ತಾರ ಹೋಗೋದು. ನಾನು ಇವಾಗ ಪಾಸ್ವರ್ಡ್ ಹಾಕಿದ್ದೀನಿ, ಪಾಸ್ವರ್ಡ್ ಹೇಳಿದ್ನಲ್ಲ ಅವಾಗಲೇ ಅವರ ವಿಡಿಯೋದಲ್ಲಿ ಪಾಸ್ವರ್ಡ್ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಅವ್ರು ಯಾವ ರೀತಿ ಕೊಟ್ಟಿದ್ರೆ ಸೇಮ್ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ, 3 ಲೆಟರ್ ಇರುವಂಥದ್ದು, ಅದಕ್ಕಿಂತ ಮೇಲೆ ಇಲ್ಲ. ಓಕೆನಾ? ಸೊ ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿ, ಕರೆಕ್ಟಾಗಿ ಹಾಕಿದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಇಮ್ಮಿಡಿಯೇಟ್ಲಿ ನಮಗೆ ಮೇಲೆ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ, ಗುರು ಒಂದು ಫೈಲು ಕ್ರಿಯೇಟ್ ಆಗಿರುತ್ತೆ. ಹುಡುಕಾಡ್ಬೇಕಾಗುತ್ತೆ ಯಾವ ರೀತಿ ಅಂದ್ಬಿಟ್ಟು. ಸೊ ನಾನು ಹೆಸರು ತೋರಿಸ್ತೀನಿ ಯಾವ ರೀತಿ ಅಂದ್ಬಿಟ್ಟು, ಈ ರೀತಿ ಹುಡುಕಾಡಿ ನೋಡ್ತಾರಬೋದು. ನಾವು ಹುಡುಕಾಡ್ತೀನಿ, ಸೇಮ್ ನಿಮ್ಮ ಮೊಬೈಲಲ್ಲಿ ಕೂಡ ಇದೇ ರೀತಿ ನೀವು ಹುಡುಕಾಡ್ಬೇಕಾಗುತ್ತೆ. ಇಲ್ಲೇ ಇದೆ ನೋಡ್ತಾರೋದು, ವೈಟ್ ಫೈಲ್ ಕಾಣ್ತಿಲ್ಲ, APE ಆಟೋ ಬಸ್ಸಿಡ್ ಮೋಡ್ ಅಂತ ಕಾಣ್ತಿಲ್ಲ. ಸೊ ಇದೇ ಈ ರೀತಿ ಬಂದಿರುತ್ತೆ, ನಿಮಗೂ ಕೂಡ ಸೇಮ್ ಇದೇ ರೀತಿ ಬಂದಿರುತ್ತೆ. ಸೊ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಇಲ್ಲಿ ತಡೆ ಕಟ್ ಅಂತ ಬರುತ್ತೆ, CUT ಕಾಣಿಸಿಲ್ಲ, ಕಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಡೌನ್ಲೋಡ್ ಅಂತ ಕಾಣ್ತಿಲ್ಲ, ಸೊ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿವೈಸ್ ಸ್ಟೋರೇಜ್ ಅಂತಿಲ್ಲ, ಆ ಒಂದು ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಇಲ್ಲಿ ಬಸ್ಸಿಡ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಈ ಒಂದು ಫೋಲ್ಡರ್ ಹುಡುಕಾಡ್ಬಿಟ್ಟು ಓಪನ್ ಮಾಡಿ. ಬೇಕಾನ? ನೆಕ್ಸ್ಟ್ ಮೋಡ್ಸ್ ಅಂತ MODS ಅಂತ ಈ ಒಂದು ಮೋಡ್ಸ್ ಫೋಲ್ಡರ್ನ ಓಪನ್ ಮಾಡಿ. ನೆಕ್ಸ್ಟ್ ತರ್ಡ್ ರೆಡ್ ಪಡ್ತಾರೆ ಸಿಂಬಲ್ ಇದೆ ಪೇಸ್ಟ್, ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗಿದೋಯ್ತು ಕೂಡ, ನಮ್ಮ ಗೇಮಲ್ಲಿ ಇವಾಗ ಆ್ಯಡ್ ಆಗಿದೆ. ಸೊ ನಿಮ್ಮ ಗೇಮ್ನ ಓಪನ್ ಮಾಡ್ಕೊಳ್ಳಿ, ಗೇಮಲ್ಲಿ ಎಲ್ಲಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಓಕೆ ಗುರು, ನೋಡ್ತಾ ಹೌದು, ಗೇಮ್ನ ಓಪನ್ ಮಾಡಿದ್ದೀನಿ. ಗೇಮ್ನ ಓಪನ್ ಮಾಡಿದ ತಕ್ಷಣ ನಮ್ಮ ಆಟೋ ಎಲ್ಲಿ ಬಂದಿದೆಪ್ಪ ಚೆಕ್ ಮಾಡೋದಂದ್ರೆ, ನಮಗೆ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣ್ತಲ್ಲ. ಸೊ ಈ ಒಂದು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ, ಆ ಸೈಡ್ ಸೈಡ್ ಆರಾಮಾರ್ ಕಾಣ್ತಲ್ಲ. ಸೊ ನೀವು ಯಾವುದಾದ್ರ ಮೇಲೆ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ, ನಿಮ್ಮ ಆಟೋ ಬರಗಂಟ ನೀವು ಕ್ಲಿಕ್ ಮಾಡ್ತಾ ಇರ್ರಿ. ಸೊ ನೀವು ಯಾವ್ದು ಗೇಮಲ್ಲಿ ಆ್ಯಡ್ ಮಾಡಿದ್ರೆ ಅದೆಲ್ಲ ಕೂಡ ತೋರಿಸ್ತಾ ಇರುತ್ತೆ, ಒಂದೊಂದಾಗೆ ನೀವು ಕ್ಲಿಕ್ ಮಾಡ್ತಾ ಇರಬೇಕಾಗುತ್ತೆ. ಇಲ್ಲೇ ಬಂದಿರುತ್ತೆ ಎಲ್ಲ, ಒಂದು ಕಡೆ ಬಂದಿರುತ್ತೆ ಕೂಡ ಚೆಕ್ ಮಾಡ್ತಾರೆ. ನೋಡ್ತಾ ಇರೋದು ನಾನು ಯಾವ್ದು ಗೇಮಲ್ಲಿ ಆ್ಯಡ್ ಮಾಡಿದ್ದೀನಿ ಅದೆಲ್ಲ ಕೂಡ ತೋರಿಸ್ತಾ ಇರುತ್ತೆ, ನಿಮಗೂ ಕೂಡ ಸೇಮ್ ಇದೇ ರೀತಿ ತೋರಿಸ್ತಾ ಇರುತ್ತೆ, ನೀವು ಒಂದೊಂದಾಗೆ ಕ್ಲಿಕ್ ಮಾಡ್ತಾ ಇರ್ರಿ. ಓಕೆ, ನೋಡ್ತಾ ಇರೋದು ನಮ್ಮ ಆಟೋ ಬಂದಿರುವ ಒಂದು ಊರು ಫುಲ್ ಬೆಂಕಿ ಅಂತ ಅಂದ್ಕೊಳ್ರಿ. ನೋಡ್ತಾ ಇರೋದು, ಸೊ ಅಲ್ಲಿ ತಡೆ ಯೂಸ್ ಅಂತ ಕಾಣ್ತದೆ. ಸೊ ಒಂದು ಯೂಸ್ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿಯಿತು, ನಿಮ್ಮ ಗೇಮ್ನ ಹೋಮ್ ಪೇಜಿಗಿದು ಆ್ಯಡ್ ಆಗಿರುತ್ತೆ. ಅಲ್ಲಿ ಮೇಲೆ ಇದೆಲ್ಲ ಅಲ್ಲಿ ಬ್ಲೂ ಕಲರ್ ಥರ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪರ್ಮನೆಂಟಾಗಿ ನಿಮ್ಮ ಗೇಮಲ್ಲಿ ಆ್ಯಡ್ ಆಗಿರುತ್ತೆ. ನೀವು ಆರಾಮಾಗಿ ಫ್ರೀ ಮೋಡು, ಕೆರಿಯರ್ ಮೋಡು ಎಲ್ಲ ಕೂಡ ಆರಾಮಾಗಿ ಫ್ಲೇ ಮಾಡಿ. ಓಕೆನಾ? ಓಕೆ ಗುರು, ನೋಡಿದ್ರಲ್ಲ ಆಟೋ ಗಣೇಶನ ಯಾವ ರೀತಿ ನಮ್ಮ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಅವರು ಕೂಡ ಬಸ್ಸಿಡ್ ಗೇಮ್ನ ಆಡ್ತಿದ್ರೆ, ಸೊ ಅವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಗಣೇಶ ಹಬ್ಬನ ಪ್ರಯುಕ್ತ ಈ ಒಂದು ಮೋಡ್ನ ಹಾಕೊಂಬಿಟ್ಟು ಅವರು ಕೂಡ ಪ್ಲೇ ಮಾಡಲಿ. ಆದಷ್ಟು ಅವರು ಕೂಡ ಶೇರ್ ಮಾಡಿ, ಮತ್ತು ಈ ಒಂದು ಗಣೇಶ ಹೇಗಿತ್ತಂತ ತಡೆ ಕಮೆಂಟ್ ಮಾಡಿ. ಆಲ್ರೆಡಿ ನಿಮ್ಗೆ ಇನ್ನೊಂದು ಗಣೇಶ ಮಾಡಿದೆ, ನಿಮಗೆ ಲಾರಿಯಲ್ಲಿ ಗಣೇಶ ಮಾಡಿದ್ದೀನಿ, ಅದು ರೀಸೆಂಟಾಗಿ ರಿಲೀಸ್ ಆಗಿದೆ. ಸೊ ಈ ಒಂದು ಗಣೇಶ ಒಂದು 3-4 ವರ್ಷ ಆಯಿತು ರಿಲೀಸ್ ಆಗಿಬಿಟ್ಟು. ನಿಮಗೆ ಅದು ಬೇಕಂದ್ರೆ ಅದು ಕೂಡ ವಿಡಿಯೋ ಇದೆ, ನಿಮ್ಗೆ ಯಾವ್ದು ಬೇಕಾದನ್ನು ಆ್ಯಡ್ ಮಾಡ್ಕೋಬೋದಕ್ಕಣ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಹೇಗಿತ್ತಂತ ತಡೆ ಕಮೆಂಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಎಲ್ಲರೂ ಕೂಡ ಧನ್ಯವಾದಗಳು.